ಯಾವ ಗಾಡಿಗೆ ಇವೇನು ವಸುನ ಓರಿನ ಓರಿಗಳು ಎಷ್ಟೆಲ್ಲ ಇದಾವೆ ನೀವು ಎಲ್ಲಿ ತಂದಿದ್ದು ನಾವು ಇಲ್ಲೇ ಹಳ್ಳಿಗಳಾಗ ತಂದಿರೋದು ಹಳ್ಳಿಗಳಲ್ಲಿ ನಿಮ್ಮ ಊರು ಊರು ಸುಂಚನಹಳ್ಳಿ ಅಂತ ಸುಂಚನಹಳ್ಳಿ ಇಲ್ಲಿ ಮದ್ಗಿರಿ ಪುರವಾರ ಪುರವಾರ ಹೋಗ್ಲಿ ನಿಮ್ದೆಲ್ಲ ಸುಂಚನಹಳ್ಳಿನ ಅಲ್ಲ ಪುರವಾರ ಪುರವಾರ ನಿಮ್ದು ಸುಂಚನಹಳ್ಳಿ ಎಷ್ಟಕ್ಕೆ ಕೊಡ್ತೀರಪ್ಪ ಇವು ಹಣ 80 ಹೇಳಿದೀವಿ 80,000 ಫೈನಲ್ ಫೈನಲ್ ಒಂದು 70 ರಿಂದ ಮುಂದೆ ಬಿಡ್ತೀವಿ ಅಣ್ಣ 70 ಬಂದ್ರೆ ಬಿಡ್ತೀರಾ ನಂಬರ್ ಹೇಳು 9844 ಹಸುಗಳು ಹಸುಗಳಿಂದ ಓರಿಗಳು ಬರ್ತಾವ ಅಲ್ಲ ಹಸು ಇದ್ರೇನೆ ಓರಿ ಬರೋದು ಎರಡು ಇರ್ಬೇಕು ಹಸು ಇಲ್ಲ ಅಂದ್ರೆ ಓರಿನೂ ಇಲ್ಲ ಓರಿ ಇಲ್ಲ ಅಂದ್ರೆ ಹಸು ಇಲ್ಲ ಮೇನ್ ಇದೆ ಅಲ್ವಾ ಮತ್ತೆ ಎಷ್ಟು ಹೇಳ್ತೀರಾ 60,000 ಎಷ್ಟು ದಿನದ ಇವು ಒಂದೂವರೆ ವರ್ಷದವು ಏನು ಫಲ ಆಗ್ಯಾವ ಏನು ಆಗಿಲ್ಲ ಕೆಲಸ ಮಾಡ್ತಾವ ಮಡ್ಕೆನೆ ಹೊಡೆದಿದ್ದೀರಾ ಹೇಳ್ರಿ ಸ್ವಲ್ಪ ಹೆಂಗೆ ಮೇಡಮ್ ಚೆನ್ನಾಗವ ಹೇಳ್ರಿ ಇನ್ನು ಫಲ ಹಾಕಕ್ಕೆ ಎಷ್ಟು ದಿನ ಬೇಕು ಇನ್ನು ವರ್ಷ ಬೇಕಾ ಓರಿ ಕೊಡ್ಸಿದ್ದೀರಾ ಕೊಡ್ಸಿಲ್ಲ 60,000 ಹೇಳ್ತೀರಾ ನಂಬರ್ ಹೇಳ್ರಿ 9743 12 800 8006 ಅಷ್ಟೇ ಅವ್ಯಾರೋ ಪಟ್ ಅಂತ ಬನ್ನಿ ಅವೆಷ್ಟು ಹೇಳ್ತೀರಾ 75,000 ಇವೇ ಓರಿನ ಇವು ಎಷ್ಟೆಲ್ಲ ಆಗಿದ್ದಾವೆ ಅಲ್ಲಿ ಮಾಡಿಲ್ಲ 60,000 ಹೇಳ್ತೀರಾ 75,000 ಹೇಳ್ತಾ ಇದ್ದೀವಿ ಹಾಂ ಸರಿ ಆಯ್ತು ನಂಬರ್ ಹೇಳಿದ್ದೀರಲ್ವಾ ಇನ್ಯಾವು ಮಾಮೂಲಿ ಹೆಸರು ನೋಡ್ರಿ ಹ್ಞೂ ಸಾಕು ಇವು ಬರ್ರಿ ಬರ್ರಿ ತಾತನ್ ಕಳ್ಸ್ ನೀನ್ ಮಾತಾಡಿದ್ಯಾ ಅಲ್ಲಿ ಬನ್ನಿ ತಾತ ಇಲ್ಲಿಗೆ ಚೆನ್ನಾಗಿ ಮಾತಾಡ್ಬೇಕು ನೀವು ನಿಮ್ಮ ಹೆಸರು ರಂಗಪ್ಪ ರಂಗಪ್ಪ ಯಾವ ಊರು ಸುನ್ವಾಡಿ 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 ಎಲ್ಲಿ ಬರ್ತದೆ ಕೊಡಗದಲ ತಾಲೂಕು ಯಾವುದು ತಾಲೂಕು ಮದ್ಗಿರಿ ಮದ್ಗಿರಿ ಹೋಬಳಿ ಯಾವುದು ಒಳ್ಳೆ ಓರಿ ಮೇಯಿಸಿದಂಗ್ ಮೇಯಿಸಿದ್ದೀರಾ ಏನ್ ಕೆಲಸ ಮಾಡ್ತವೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾವ ಸುಲ್ ಆಗ್ಯಾವೆ ಎಷ್ಟೆಲ್ಲ ಇದಾವೆ ಅರ್ಕಡೆ ಎಷ್ಟು ಕರು ಹಾಕಿದಾವೆ ಒಂದೊಂದೇ ಕರು ಹಾಕಿರೋದು ಈಗ ಎಳ್ಳೆ ಕರುಗೆ ರೆಡಿ ಆಗಿ ಕೆಲಸ ಎಲ್ಲ ಮಾಡಿದ್ದೀರಾ ಎಷ್ಟು ಎಷ್ಟು ಹೇಳ್ತೀರಾ ವ್ಯಾಪಾರ ವ್ಯಾಪಾರ 95,000 ಕಮ್ಮಿ ಇಲ್ವಾ ಕಮ್ಮಿ ಅಂದ್ರೆ ವ್ಯಾಪಾರ ಅಷ್ಟು ಹೇಳ್ತೀವಿ ಅದೇ ಎಷ್ಟು ಕಮ್ಮಿ ಮಾಡ್ತೀರಾ ಅದ್ರೊಳಗೊಂದು ಇದು ಕಮ್ಮಿ ಮಾಡಿ 10,000 ಕಮ್ಮಿ ಮಾಡಿ 85 ಅಕಸ್ಮಾತ್ ಅಲ್ಲಿಗನ್ನ ಬಂದ್ರೆ ಕೊಡ್ತೀರಾ ಇಲ್ಲ ಅಂದ್ರೆ ಕೊಡಲ್ಲ ಸರಿ ಆಯ್ತು ನಂಬರ್ ಆಯ್ತಾ ನಂಬರ್ ಇಲ್ಲ ನಿಮ್ದ ನಂಬರ್ ಹಾಕ್ಲೇನಪ್ಪ ಬೈಲಿ ಕೇಳಿ ಹೇಳು ನಂಬರ್ 9844 9844 62 62 ಗುದ್ದಕ್ಕೆ ಬಂದ ತಾಂಗ್ 62 62 01 01 65 65 ಹೆಸ್ರೇನಂದ್ರಿ ರಂಗಪ್ಪ ರಂಗಪ್ಪ ಸರಿ ತಪ್ಪ ಆಯ್ತು ನಮ್ಮ ಹುಡುಗಂದು ಅದೇ ನಂಬರ್ ಇತ್ತು ಸರಿ ಈ ನೀ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಮದ್ಗಿರಿ ಜೊತೆ ನಾವಾಗಲೇ ಒಂದು 20 ವರ್ಷದಿಂದಲೂ ಬರ್ತಾ ಇದ್ದೀವಿ ಹೆಂಗೆ ಅವಾಗಳು ವ್ಯಾಪಾರ ಇವಾಗಲೇ ವ್ಯಾಪಾರ ಹೆಂಗೆ ಹೆಂಗೆ ಅವಾಗ ಪೂರ್ತಿ ಕಡಿಮೆ ಇವಾಗ ಜೋರು ಜಾಸ್ತಿ ಅಂದ್ರೆ ಈಗ ಜಾಸ್ತಿ ಇದ್ದ ನಾವು ಎಲ್ಲ ದನನೇ ಇಲ್ಲ ಅಂತ ನೀವು ಜಾಸ್ತಿ ಅಂತೀರ ಇಲ್ಲ ಇವಾಗಲೇ ದನ ಅವಾಗ ದನ ಜಾಸ್ತಿ ಇದ್ವು ಇವಾಗಲೇ ಕಡಿಮೆ ಆಗ್ಯಾವ ಈಗ ಕಡಿಮೆ ಆಗ್ಯಾವ ವ್ಯಾಪಾರ
ವ್ಯಾಪಾರನು ಅಷ್ಟೇ ಜೋರಾಗಿ ಹೇಳ್ತಾರೆ. ನಿಮ್ಮ ಕಾಲದಾಗ ಒಂದು ಒಂದು ಜತೆ ಬೋರಿ ಎಷ್ಟಕ್ಕೆ ಸಿಗವು? ಅಲ್ಲ ಅವು ಓರಿ ಇದ್ದಂಗೆ 60-70 ಲಕ್ಷ. ಅವಾಗೆ ಸಿಕ್ಕವ? ಅವಾಗ್ಲೂ ಲಕ್ಷದವ ಇದ್ವು. ಇದ್ವಾ? ಅಂದ್ರೆ ಒಂದು 20-30 ವರ್ಷದಿಂದೆ ಅವಾಗ ಲಕ್ಷದವ ಇದ್ವಾ? ಅವಾಗ ಇದ್ವು, ಅವಾಗ್ಲೂ ಇದ್ವು. ನಾನು ನಾನ್ ಸಾಕಿದ್ನಲ್ಲ. ನೀವು ಸಾಕಿದ್ದ? ನಾನ್ ಸಾಕಿದ್ದೆ. ಲಕ್ಷದವ ಸಾಕಿದ್ರು? ಬಾಳೆಹಣ್ಣು ಕಡ್ಲೆಕಾಯಿ ಸಾಕಿದ್ರು. ಹೌದಾ? ಹಂಗಾರೆ ಇವರು ವ್ಯಾಪಾರಗಾರರು ಸಾಕಿವ್ರಿ. ಹಸು ಕಟ್ಟಿದ್ದೀರಾ ಈ ಸಾರಿ? ಅದೇ ಹಸುಗಳು ಹುಡುಗರುಗಳು ಎಲ್ಲ ಮೇಸರಿಲ್ವಲ್ಲ, ಅದಕ್ಕೆ ನಮ್ ಕೈಲಿ ಆಗಲ್ವಲ್ಲ, ಅದಕ್ಕೆ ಹಸುಗಳು ಕಟ್ಟಿ. ಹಸುಗಳು ಕಟ್ಟಿದ್ದೀರಾ? ಹೋರಿ ಕಟ್ಬೇಕು, ಚೆನ್ನಾಗಿರೋ. ಎಷ್ಟು ವರ್ಷ ನಿಮ್ಗೆ? ನಮ್ಗೊಂದು 75 ವರ್ಷ. 75 ವರ್ಷ ಆಗೈತೆ. ಪರವಾಗಿಲ್ಲ ಬಿಡಿ, ಇನ್ನು ಹೋರಿ ಮೇಸ್ತಾನೆ ಇದ್ದೀರಾ? ಕಯಸು ಬಿಡಕ್ಕಾಗಲ್ಲ. ಕಯಸು ಏನೇನು ಕೆಲಸ ಮಾಡಿದ್ರಿ? ನಾವೇ ಇವ್ರಾಗೆ ಹೊಲ ಉಳೋದು, ಕುಂಟೆ, ಅಲ್ವೆ, ಎಲ್ಲಾ ಕೆಲಸನೂ ಮಾಡಿ. ಏನೇನು ಬೆಳೆಯಿರಾ? ಬೆಳೆ ರಾಗಿ, ಕಡಲೆ ಗಿಡ, ಮುಸ್ಕಿ ಜೋಳ, ಸ್ಯಾಡೆ ಗಿಡ ಹಾಕಿದ್ವಿ ಇವಾಗ. ಹಂಗೆಲ್ಲ ಬೋರ್ ಇಲ್ವಾ? ಬೋರು ಬೋರ್ ಐತೆ. ಬಾವಿ? ಬಾವಿ ಇಲ್ಲ. ಎಷ್ಟು ಬರ್ತಾವ ನೀರು? ನೀರು ಒಂದು 2.5 ಇಂಚ್ ಹೋಯ್ತು. 2.5 ಇಂಚ್ ಸರಿ ತಾಯ್ತು.